ಈಗ ನಾನು ನವರಂಗ್ ಕೇಳಿ ಕಾಲೇಜಲ್ಲಿ ಓದಿದ್ರು ಓದಿದ್ದು ಐತ್ ಶೋ ಇದ್ದಿದ್ದೇಟರ್ ನವರಂಗ್ ಥೇಟ್ರ್ ಬೇರೆ ಎಲ್ಲ ನಾಲ್ಕು ಶೋ ಆಗ್ತಿತ್ತು ನವರಂಗಲ್ ಮಾತ್ರ ಬೆಳಗ್ಗೆ ಹತ್ತು ಗಂಟೆಗೆ ಶೋ ಶುರು ಆಗೋದು ಸೊ ಸೆವೆನ್ ತರ್ಟಿ ಟು ನೈನ್ ತರ್ಟಿ ಲ್ಯಾಬ್ ಇತ್ತು ನನಗೆ ಅದು ಮುಗಿಸಿ ನಾನು ಥೇಟರ್ ಗೆ ವಿಸಿಟ್ ಮಾಡ್ತಾ ಇದ್ದಿದ್ದೆ ಅವತ್ತೇನಾದ್ರೂ ಮಿಸ್ ಆಗಿ ಅಲ್ಲಿ ಹೊಸ ಸಿನಿಮಾ ಹಾಕೊಂಡಿಲ್ಲ ಅಂದ್ರೆ ಇದಾಗ್ತಿದೆ ಆಮೇಲೆ ಎವ್ರಿ ಮಾರ್ನಿಂಗ್ ಹೌಸ್ ಫುಲ್ ಇರೋದು ಥಿಯೇಟರ್ ಚೆನ್ನಾಗಿ ಬರೋರು ಯಾವ ಇರಸ್ಪೆಕ್ಟಿವ್ ಆಫ್ ರಿಸಲ್ಟ್ ಸರ್ದು ಟಿಕೆಟೇ ಸಿಗ್ತಾ ಇರ್ಲಿಲ್ಲ ಬ್ಲಾಕ್ ಅದಕ್ಕೆ ಕನ್ಫರ್ಮ್ ಇತ್ತು ಹೊಸಬ್ರದ್ದು ಎಲ್ಲಾರ್ದು ಸಜನಿ ಶರ್ಮಿಳಾ ಮಾಡ್ರದ್ದು ಸಜನಿ ಇತ್ತು ಅದು ಮಾರ್ನಿಂಗ್ ಹೌಸ್ ಫುಲ್ ಇತ್ತು ಆರ್ ಸಿ ಬಿ ಕೇಳ್ತೀರಾ ಅಂತ ಗೊತ್ತಿರೋ ನಾನು ರೆಡ್ಡಿ ಹಾಕೊಂಡ್ತಾ ಇರ್ಲಿಲ್ಲ ನಂಗೆ ಸಖತ್ ಅರ್ಟ್ ಆಗಿದೆ ಈ ಸರಿ ನಮ್ಮ ಮಗು ಅದು ಫೇಲ್ ಆದ್ರೂ ಸಾಕ್ತಿದೀವಿ ಓಕೆ ಬಟ್ ಈ ಸರಿ ಆಡ್ತಿರೋದು ಮ್ಯಾನೇಜ್ಮೆಂಟ್ ಇದೆಲ್ಲ ನೋಡಿದ್ರೆ ತುಂಬಾ ಪ್ರೀತಿ ತೋರಿಸ್ಬಿಟ್ಟಿದ್ವಿ ಹರ್ ಅಲ್ಲ ಅಂತ ಅನಿಸ್ತಿದ್ರು ಸೊ ನಮ್ಮೆಲ್ಲರ ಗೆಲುವು ಅಲ್ಲಾಗಿತ್ತಲ್ಲ ನಮ್ಮ ನಿರ್ಧಾರ ತಗೊಳ್ತವಲ್ಲ ನಮ್ಮ ನಿರ್ಧಾರ ತಗೊಂಡಾಗಲೇ ಒಂದು ಗೆಲುವು ಅಲ್ಲಿ ನಾವು ಅಲ್ಸೋತಿಲ್ಲ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಸುನಿ ಸರ್ ಮತ್ತೆ ಶರಣ್ ಸರ್ ಇದಾರೆ ಅವತಾರ ಪುರುಷ ಪಾರ್ಟ್ ಟು ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿದ್ವಿ ಬನ್ನಿ ಒಂದಷ್ಟು ಕಾಲಿತಾ ಒಂದಷ್ಟು ಫನ್ ಕನ್ವರ್ಸೇಷನ್ ಮಾಡ್ತಾ ಹಾಗೆ ಸಿನಿಮಾ ಬಗ್ಗೆ ಮಾತಾಡ್ಕೊಂಬೋಣ ಸೊ ವೆಲ್ಕಮ್ ಟು ದ ಶೋ ನಮಸ್ತೆ ಸರ್ ಮೊದಲನೇದಾಗಿ ನೀವು ಸಿಗೋದಕ್ಕಿಂತ ಮುಂಚೆ ಇವಾಗ ಪ್ರಿಪೇರ್ ಆಗ್ತಾ ಬಂದೆ ಏನೇನು ಕೇಳ್ಬೋದು ನಿಮಗೆ ಅಂತ ನನಗೆ ಎರಡು ಆಸೆ ಇದೆ ಒಂದು ಸಿನಿಮಾ ಇನ್ನೊಂದು ಕ್ರಿಕೆಟು ನಿಮಗೂ ಎರಡು ಆಸೆ ಇದೆ ಒಂದು ಸಿನಿಮಾ ಒಂದು ಕ್ರಿಕೆಟು ಈಗ ಎರಡು ವಿಷಯದಲ್ಲೂ ನಮಗೆ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ ಆಗ್ತಾ ಇರೋ ವಿಷಯ ಅಂತಂದ್ರೆ ಈ ಕಡೆ ಆರ್ ಸಿ ಬಿ ಕಪ್ ಹೊಡಿತಾ ಇಲ್ಲ ಮ್ಯಾಚು ಚೆನ್ನಾಗಿ ಆಡ್ತಾ ಇಲ್ಲ ಇನ್ನೊಂದು ಕಡೆ ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಈ ಎರಡು ವಿಷಯಕ್ಕೆ ನೀವು ಯಾವುದನ್ನು ಬೇಕಾದ್ರೂ ಸ್ಟಾರ್ಟ್ ಮಾಡೋದು ಆನ್ಸರ್ ಮಾಡೋಕೆ ಒಳ್ಳೆ ಸಿನಿಮಾ ಬಂದ್ರೆ ಜನ ಬಂದೇ ಬರ್ತಾರೆ ಬಟ್ ಅವಾಗ ಫಸ್ಟ್ ಡೇ ಆಡಿಯನ್ಸ್ ಅಂತ ಏನಿದ್ರು ಅಂದರೆ ಬ್ಲೈಂಡಾಗಿ ಓಕೆ ಈ ಸಿನಿಮಾ ನಾವು ಫ್ಯಾನ್ಸ್ ಅಥವಾ ಏನೋ ಈ ಸಿನಿಮಾ ಹೋಗೋಣ ಅಂತ ಹೋಗ್ತಾ ಇದ್ದಿದ್ದು ಈಗ ನಾನು ನವರಂಗ್ ಕೇಲಿ ಕಾಲೇಜಲ್ಲಿ ಓದಿದ್ದು ನಾನು ಎವ್ರಿ ಫ್ರೈಡೆ ನಿಮ್ಗೆ ನವರಂಗ್ ಥೇಟ್ರದ್ದು ಒಂದು ವಿಶೇಷ ಮಾರ್ನಿಂಗ್ ಶೋ ಹೊಸ ಫಿಲಮೇ ಹಾಕೋ ನೋದೇನು ಅಂತ ಗೊತ್ತಿಲ್ಲ ಆಮೇಲೆ ಅವಾಗ ಮಲ್ಟಿಪ್ಲೆಕ್ಸ್ಗಳು ಅಷ್ಟು ಇರಲಿಲ್ಲ ಅಂದರೆ ನಂಗೆ ಕ್ಲಾರಿಟಿ ಇಲ್ಲ ಬಟ್ ಐದು ಶೋ ಇದ್ದಿದ್ದು ತೇಟ್ರ್ ನವರಂಗ್ ಥೇಟ್ರು ಬೇರೆ ಎಲ್ಲ ನಾಲ್ಕು ಶೋ ಆಗ್ತಿತ್ತು ನವರಂಗಲ್ಲಿ ಮಾತ್ರ ಬೆಳಗ್ಗೆ ಹತ್ತು ಗಂಟೆಗೆ ಶೋ ಶುರು ಸೋ ಸೊ ನಂದು ಫ್ರೈಡೇ ನಾನು ಹಠ ಬಿದ್ದು ಒಂದು ಲ್ಯಾಬ್ ಹಾಕ್ಸ್ಕೊಂಡಿದ್ದೆ ಸೊ ಯೋ ಸೆವೆನ್ ತರ್ಟಿ ಟು ನೈನ್ ತರ್ಟಿ ಲ್ಯಾಬ್ ಇತ್ತು ನನಗೆ ಅದು ಮುಗಿಸಿ ನಾನು ತೇಟ್ರಿಗೆ ವಿಸಿಟ್ ಮಾಡ್ತಾ ಇದ್ದಿದ್ದೆ ಅವತ್ತೇನಾದರೂ ಮಿಸ್ ಆಗಿ ಅಲ್ಲಿ ಶು ಹೊಸ ಸಿನಿಮಾ ಹಾಕ್ಕೊಂಡಿಲ್ಲ ಅಂದರೆ ಇದಾಗ್ತದೆ ಆಮೇಲೆ ಎವ್ರಿ ಮಾರ್ನಿಂಗ್ ಶೋ ಹೌಸ್ಫುಲ್ ಇರೋದು ನಾವ್ರಂಗೆ ತೇಟ್ರು ಚೆನ್ನಾಗಿ ಬರೋರು ಯಾವ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟು ನಾನು ಹೇಳ್ತಾ ಇರೋದು ಬೇಕಾದ್ರೆ ನನಗೆ ನೆನ್ಪಿರಂಗೆ ಅಜಯ್ ರಾವ್ ಸರ್ದು ಎಕ್ಸ್ಕ್ಯೂಸ್ ಮೀ ಆದಮೇಲೆ ಇದು ಬಂದಿತ್ತು ಸೂರ್ಯ ದಿ ಗ್ರೇಟ್ ಅಂತ ಹೌದು ಒಂದು ಸಮಿಂಗ್ ಸೊ ಆ ರೀತಿ ಫಿಲಮೆಲ್ಲ ಹೌಸ್ಫುಲ್ಗಳು ಹೋಗಿದ್ದು ಅಂದರೆ ಪ್ರತಿಯೊಬ್ಬರದು ಇನ್ನು ಅಪ್ಪು ಸಾರ್ದು ದಶ ಸಾರ್ದೆಲ್ಲ ಟಿಕೆಟೇ ಸಿಗ್ತಾ ಇರಲಿಲ್ಲ ಬ್ಲಾಕ್ ಅದು ಕನ್ಫರ್ಮ್ ಇತ್ತು ಹೊಸೊಬ್ರದು ಎಲ್ಲರದೂ ಸಜನಿ ಶರ್ಮಿಳಾ ಮಾಡಿರೋದ್ದು ಸಜನಿ ಇತ್ತು ಅದು ಮಾರ್ನಿಂಗ್ ಶೋ ಹೌಸ್ಫುಲ್ ಇತ್ತು ಸೊ ಆ ರೀತಿ ಹೌಸ್ಫುಲ್ ಕಾಮನ್ ಇತ್ತು ಮಾರ್ನಿಂಗ್ ಶೋ ಈಗ ಅದು ತುಂಬ ಮಿಸ್ ಆಗಿದೆ ಅಂದರೆ ನಿಮಗೆ ಸಂಡೇವರೆಗೂ ಜನ ರಿಪೋರ್ಟ್ ತಗೊಂಡು ಅದು ಮಾಡಿ ಅವ್ರಿಗೇನೋ ಒಂದು ಫ್ರೀಡಮ್ಮು ಆಮೇಲೆ ಮೇ ಬಿ ಅವಾಗ ನನ್ನ ಮಾರ್ನಿಂಗ್ ಶೋ ನನ್ನ ರೇಟು ಎಂಬತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಟಿಕೆಟು ಟ್ವೆಂಟಿ ರುಪೀಸ್ ನನ್ನ ಖರ್ಚು ಅಂತ ಮುಗೀತಿತ್ತು ಇವತ್ತು ಒಂದು ಫ್ಯಾಮಿಲಿ ಬರಬೇಕು ಅಂದರೆ ಅವ್ರದ್ದು ಟೋಟಲ್ ಸೇರಿ ಹೋಗಿ ಬಂದು ಪಾರ್ಕಿಂಗಿಗೆ ಏಯ್ಟಿ ಹಂಡ್ರೆಡ್ ಕೊಟ್ಟು ಒಂದು ಮಲ್ಟಿಪ್ಲೆಕ್ಸ್ ಹೋಗಿ ನೋಡಬೇಕು ಅಂದರೆ ತೌಸಂಡ್ ರುಪೀಸ್ ಆಗ್ತಿದೆ ಮೇ ಬಿ ಅದನ್ನು ಯೋಚನೆ ಮಾಡ್ತಿರೋದು ಯಾಕೆಂದರೆ ಓ ಟಿ ಟಿನೇ ಈಸಿಯಾಗಿ ಅವ್ರ ಮನೆಗೆ ಹೋಯ್ತು ಹೊಸ ಹೊಸ ಸಿನಿಮಾಗಳು ಅವ್ನಿಗೆ ಆಪ್ಷನ್ ಇದೆ ನಾನು ಸ್ಟಾರಲ್ಲಿ ಅದು ನೋಡಿಲ್ಲ ಪ್ರೈಮಲ್ಲಿ ಇದು ನೋಡಿಲ್ಲ ಇವೆಲ್ಲ ನೋಡಬೇಕು ಅಂತ ಅವನಿಗೆ ಒಂದಷ್ಟು ಇದೆ ಮೊರವ್ರ ಇದು ಐ ಪಿ ಎಲ್ ಕ್ರಿಕೆಟು ಇವೆಲ್ಲ ನಾವು ಪ್ರೀತಿಸ್ತೀವಿ ಉಲ್ಟಾ ಆ್ಯಕ್ಚುಲಿ ನಾವು ದ್ವೇಷಿಸಬೇಕು ಯಾಕಂದರೆ ಈಗ ಈ ಮ್ಯಾಚ್ ಈಗ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ ಡ್ರೀಮ್ ಇಲೆವೆನ್ ಅದು ಇದು ಎಲ್ಲ ಬಂದು ಅಡಿಕ್ಟ್ ಆಗಿದ್ದಾರೆ ಸೊ ಅವರು ಸಂಜೆ ನೋಡೋಕೆ ಕೂತ್ಕೊಳ್ಳೋನು ಆರೂವರೆ ಆರು ಮುಖಾಲಿ ಕೂತ್ಕೊಂಡ್ರೆ ಅವ್ನು ಹನ್ನೆರಡು ಗಂಟೆವರೆಗೂ ಮ್ಯಾಚ್ ನೋಡಿ ಆ ಡಿಸ್ಕಷನ್ ಮುಗಿಸ್ತಾರೆ ತಿರ್ಗಿ ಅವ್ನು ಅಷ್ಟರಲ್ಲೇ ಮಾರ್ನಿಂಗ್ ಶೋ ಮುಗ್ದೋಗುತ್ತೆ ಅದಾದಮೇಲೆ ಅವನು ಮತ್ತು ಮ್ಯಾಟ್ನಿಗೆ ಅಷ್ಟರಲ್ಲಿ ಮತ್ತೆ ಯಾವುದೋ ಮೀಮ್ ಪೇಜಸ್ ಅದು ಇದು ನೋಡಿ ನೆಕ್ಸ್ಟ್ ಮ್ಯಾಚಿಗೆ ಸಿದ್ಧತೆ ಮಾಡಿಕೊಡ್ತಾರೆ ಅವರು ಅಲ್ಲಿದೆ ಅಲ್ಲಿಗೆ ಬಿಡುತ್ತೆ ಮೇ ಬಿ ಈ ರೀತಿ ಒಂದಷ್ಟು ರೀಸನ್ಸು ಬಟ್ ಮೋರ್ ಅದನ್ನೆಲ್ಲ ಮೀರಿದ್ದು ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಬಂದೇ ಬರ್ತಾನೆ ಸೊ ನಮ್ಮ ಕೈಯಲ್ಲಿದೆ ಅದು ಜನ ಬರ್ಸೋದು ನಮ್ಮ ಕೈಲಿದೆ ಅಷ್ಟೇ ಈಗ ಬೇಸಿಕ್ ಆಗಿ ಆರ್ ಸಿ ಬಿ ಫ್ಯಾನ್ ಆಗಿ ನಮ್ ಕಷ್ಟ ಬೇಡ ಸರಿ ಹಂಚ್ಕೊಳ ನೀವು ಆರ್ ಸಿ ಬಿ ಕೇಳ್ತೀರಾ ಅಂತ ಗೊತ್ತಿರೋ ರೆಡ್ಡಿ ಹಾಕೊಂಡ್ಬಿಡ್ತಾ ಇರ್ಲಿಲ್ಲ ನಂಗೆ ಸಖತ್ ಹರ್ಟ್ ಆಗಿದೆ ಈ ಸರಿ ಎರಡು ರೀಸನ್ ಒಂದು ನಾವು ತುಂಬಾ ಪ್ರೀತಿ ತೋರಿಸ್ರೆ ನಮ್ಮ ಮಗು ಅದು ಫೇಲ್ ಆದ್ರೂ ಸಾಕ್ತಿದೀವಿ ಓಕೆ ಬಟ್ ಈ ಸರಿ ಆಡ್ತಿರೋದು ಮ್ಯಾನೇಜ್ಮೆಂಟ್ ಇದೆಲ್ಲ ನೋಡಿದ್ರೆ ತುಂಬ ಪ್ರೀತಿ ತೋರಿಸ್ಬಿಟ್ಟಿದ್ವಿ ಅವ್ರು ಅದಕ್ಕೆ ಅರ್ಹರಲ್ಲ ಅಂತ ಅನಿಸ್ತಿದೆ ಅಂದ್ರೆ ಒಂದು ಶಫಲಿಂಗ್ ಅಂತ ಮಾಡ್ಬೇಕು ಏನೋ ವರ್ಕ್ ಆಗ್ತಿಲ್ಲ ಇದು ಅಂದ್ರೆ ಶಫಲಿಂಗ್ ಮಾಡ್ಬೇಕು ಆಮೇಲೆ ಈಗ ಲಾಸ್ಟ್ ಮ್ಯಾಚ್ ಇವರು ಮಯಾಂಕ್ ಫಾಸ್ಟೆಸ್ಟ್ ಬೌಲರ್ ಒನ್ ಫಿಫ್ಟಿ ಫೈವ್ ಪಂಜಾಬರು ಅವ್ನಿಗೆ ಹೇಗೆ ಔಟ್ ಆದರು ಅಂತ ನೋಡಿದ್ರಲ್ಲ ಸೊ ಇವ್ರಿಗೆ ಗೊತ್ತಾಗಬೇಕು ಓಕೆ ನಾವು ಇದನ್ನ ಒಂದು ಅಭ್ಯಸಿಸ್ಬೇಕು ನಮಗೆ ಗೊತ್ತಾಗ್ತಿದೆ ಒಂದು ನಾರ್ಮಲ್ ಆಡಿಯಸ್ಗೆ ಅವ್ನಿಗೆ ಫಾಸ್ಟ್ ಬಾಲರ್ಗೆ ಅವ್ನಿಗೆ ಪುಲ್ ಮಾಡೋಕ್ಕಾಗ್ತಿಲ್ಲ ಇವ್ರಿಗೆ ಪುಲ್ ಶಾಟ್ ಎಲ್ಲ ಮೇಲೆ ಹೋಗಿದೆ ಅದೇ ಸ್ಟೈಲಲ್ಲಿ ಇಬ್ಬರು ವಿಕೆಟ್ ಕೊಟ್ಟರು ಮ್ಯಾಚ್ ಫೆಲ್ಲೂ ಇವರು ಅಂದರೆ ಅವ್ರೇನು ಸ್ಟಡಿ ಮಾಡ್ತಿಲ್ಲ ಏನೂ ಮಾಡಿಲ್ಲ ಪಾರ್ಟಿ ಮಾಡ್ತಾರೆ ಬಂದು ಮ್ಯಾಚ್ ಆಡ್ತಾಯಿದ್ದಾರೆ ಅಂತ ಅನಿಸ್ತಿದೆ ಹೊಟ್ಟೆ ಅವರು ಆಮೇಲೆ ನಮ್ಮ ಹುಡುಗ್ರು ಚಾನ್ಸು ಕೊಡ್ತಿಲ್ಲ ವೈಶಾಕ್ ಬೆಸ್ಟ್ ಬೌಲರ್ ಆಗಿದ್ದಾನೆ ಲಾಸ್ಟ್ ಮ್ಯಾಚು ಈ ಮ್ಯಾಚ್ ಬೆಂಚ್ ಇದ್ದಾರೆ ಎಲ್ಲ ಅವ್ರಿಗೆ ಇದ್ರ ಬದಲು ನಾವು ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಒಂದು ನಾವೊಂದು ಸಂಘ ಮಾಡಿಕೊಂಡು ನೆಕ್ಸ್ಟ್ ರಣಜಿ ಮ್ಯಾಚ್ ಆದಾಗ ಈ ರೀತಿ ಹೌಸ್ಫುಲ್ ಶೋನ ರಣಜಿ ಮ್ಯಾಚಿಗೆ ತೋರಿಸಿ ನಾವು ಬೇರೆ ಕಡೆ ಒಂದು ಟರ್ನ್ ಔಟ್ ಮಾಡಿ ಆರ್ ಸಿ ಬಿಗೆ ಒಂದು ಖಾಲಿ ಬಿಡಬೇಕು ಒಂದು ಗ್ರೌಂಡ್ ಅವಾಗ ಗೊತ್ತಾಗುತ್ತೆ ಇವರಿಗೆ ಯಾಕಂದರೆ ಈಗ ನಮ್ಗೆ ಹೇಳ್ತಾರೆ ನೀನು ಒಂದ್ಸಲ ಆಡಿಯನ್ಸ್ ಪ್ಲೇಸಲ್ಲಿ ಕೂತ್ಕೊಂಡು ನೋಡು ನಾವು ಸಿನಿಮಾ ನೋಡ್ಬೇಕಾದ್ರೆ ಅಂತೀವಿ ಓಕೆ ಇದು ಲ್ಯಾಗ್ ಆಗ್ಬೋದೇನೋ ಅವ್ನಿಗೆ ಇವೆಲ್ಲ ಭಯ ಬರುತ್ತೆ ಆ ರೀತಿ ಇವು ಪ್ಲೇಯರ್ಸ್ನು ಕರ್ಕೊಂಬಂದು ಒಬ್ಬ ಒಂದು ನಲ್ವತ್ತೈದು ಸಾವಿರ ಸ್ಯಾಲ್ರಿ ತಗೊಳ್ಳೋಣ ಅವ್ನು ಮಕ್ಳಿಗೆಲ್ಲ ಕರ್ಕ ಅಂದರೆ ನನಗೆ ಗೊತ್ತಿರೋ ಮನೆಗೆ ಹೋದಾಗ ಮ್ಯಾಚು ಅವ್ನು ಮಕ್ಳಿಗೆಲ್ಲ ಕರ್ಕೊಂಡು ಹೋಗಿದ್ರೆ ಅವ್ನು ಒಂದು ತಿಂಗಳು ಸ್ಯಾಲ್ರಿ ಹೋಗಿದೆ ಯಾಕಂದರೆ ಆರ್ ಸಿ ಬಿ ಟಿ ಮಾಡ್ತಾರೆ ಒಂದು ಇದು ಏನು ನೀವು ಟಿಕೆಟ್ನ ಆಚೆಗಡೆ ಬೈ ಮಾಡಬೇಡಿ ಇದು ಅಂತ ಒಬ್ಬ ತೋರಿಸ್ಬಿಡಿ ಟಿಕೆಟ್ ವೆಬ್ಸೈಟಲ್ಲಿ ಬೈ ಮಾಡಿರೋನು ಯಾಕಂದರೆ ನಾನು ಎವ್ರಿ ಮ್ಯಾಚ್ ವೆಬ್ಸೈಟ್ ಟ್ರೈ ಮಾಡ್ತೀನಿ ಅದು ಸೋಲ್ಡ್ ಔಟ್ ಆ ಸೋಲ್ಡ್ ಔಟ್ ಇದೆಲ್ಲ ಒಳಗಡೆ ಒಂದು ಪ್ಲಾನ್ ನಡೀತಾ ಇದೆ ಸ್ಕ್ಯಾಮ್ ನಡೀತಾ ಇದೆಲ್ಲ ಮೇ ಬಿ ಆರ್ ಸಿ ಬಿ ಟೀಮಿಗೆ ಅವ್ರು ಇನ್ನೊಬ್ಬರು ಪಾರ್ಟ್ನರ್ ಕೊಟ್ಟಿರ್ತಾರೆ ಅವ್ರು ಇನ್ನೊಬ್ರು ಕೊಟ್ಟಿರ್ತಾರೆ ಹಂಗ ಹೋಗಿರ್ಬೋದು ಒಬ್ಬರಿಗೂ ಟಿಕೆಟ್ ಸಿಗ್ತಿಲ್ಲ ಎಲ್ಲ ಬ್ಲಾಕ್ ಅಲ್ಲಿ ಅಷ್ಟು ಆಡಿಯನ್ಸ್ ತಗೋತಾ ಇರೋದು ಬ್ಲಾಕ್ ಇಲ್ಲ ಇನ್ಫ್ಲೂಯೆನ್ಸ್ ಇವೆರಡರಲ್ಲೇ ಹೋಗ್ತಿದೆ ಸೊ ಇದು ಆಗ್ತದೆ ಕ್ರಿಕೆಟ್ ಇಂಟ್ರೆಸ್ಟ್ ಹೆಂಗೆ ಸರ್ ಅಂದ್ರೆ ಸ್ಕೋರ್ ನೋಡಿ ಮ್ಯಾಚ್ ವಿನ್ ಆದ್ರೆ ಇಲ್ವಾ ತಿಳ್ಕೊಂಡು ಓಕೆ ಸರ್ ಕಮಿಂಗ್ ಟು ಅವತಾರ ಪುರುಷ ಅವತಾರ ಪುರುಷ ಒನ್ ನೋಡಿದ ತಕ್ಷಣ ನಾನು ಅಂದ್ರೆ ಶರಣ್ ಸರ್ ಫಿಲ್ಮೋಗ್ರಫಿಯಲ್ಲಿ ಇದೊಂದು ವಿಭಿನ್ನವಾದ ಪ್ರಯತ್ನ ಅಂಡ್ ಬೇರೆ ಜಾನೆ ಟ್ರೈ ಮಾಡಿದ್ರಲ್ಲ ಅಂತ ತುಂಬಾ ಖುಷಿ ಆಯಿತು ಚಿಕ್ಕ ಚಿಕ್ಕ ಮೈನ್ಯೂಟ್ ಸೆನ್ಸಿಟಿವ್ಸ್ ನೀವು ಚೆನ್ನಾಗಿ ಹಿಡಿದ್ರಿ ನನ್ಗೆ ಯಾವಾಗಲೂ ಒಂದು ಇದಿತ್ತು ಅಂದ್ರೆ ಇವರು ಬೇರೆ ಬೇರೆ ಥರದ ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಿದಾರಲ್ಲ ಅಂತ ಬಟ್ ಈಗ ನೋಡ್ತಾ ಇದ್ದಾರೆ ನೆಕ್ಸ್ಟ್ ಚೂಮಂತರ್ ಕೂಡ ಹಾರರ್ ಇದರಲ್ಲೇ ಹೋಗುತ್ತೆ ಥರ ಪುರುಷ ಕೂಡ ಇವಾಗ ಹಾರರ್ ಇದ್ರಳೆ ಬರ್ತಿದೆ ಈ ಹಾರರ್ಗೂ ನಿಮಗೂ ನಂಟ್ ಹೆಂಗೆ ಅಂತ ಸರ್ ಹಾರರ್ ಅದು ಹಾರರ್ ಇದು ಬ್ಲಾಕ್ ಮ್ಯಾಜಿಕ್ ಇದು ಬ್ಲಾಕ್ ಮ್ಯಾಜಿಕ್ ಇದು ಇದನ್ನ ಹಾರರ್ ಅಂತ ನಾನು ಕನ್ತ ಯಾಕಂದ್ರೆ ಇಲ್ಲಿ ಈ ಗೋಸ್ಟ್ ಏನ್ ಬರಲ್ಲ ಓಕೆ ದೇರ್ ಇಸ್ ನೋ ಸ್ಪಿರಿಟ್ಸ್ ಹಿಯರ್ ಥರ ಸ್ಪಿರಿಟ್ ಥರದ್ದು ಹಂಗೇನಿಲ್ಲ ಸೋಲ್ ಅಂತೀವಲ್ಲ ಆ ಏನಿಲ್ಲ ಬಟ್ ಅಲ್ಲಿ ಅದು ಓಕೆ ಇದು ದೆಬ ಇಲ್ಲ ಇಲ್ಲಿ ಇದು ಮ್ಯಾಜಿಕ್ ಮೇಲೆ ಹೋಗುತ್ತೆ ಸ್ವಲ್ಪ ನನಗೆ ಅಫ್ಕೋರ್ಸ್ ಸುಮಾರು ಆ ಥರ ಸ್ಕ್ಯಾರಿ ಮೂಮೆಂಟ್ಸ್ ಇದೆ ಇದರಲ್ಲಿ ಒಂದಿಷ್ಟು ಜಾಗಗಳಲ್ಲಿ ವಿ ಸ್ಕ್ಯಾರ್ಯು ಇದೊಂದು ಬೇರೆ ಹೊಸ ಜಾನುವಾರು ಸರ್ ಇದು ಇದನ್ನು ಏನಂತ ಇದನ್ನು ಕರೆಕ್ಟಾಗಿ ಕ್ಲಾಸಿಫೈ ಮಾಡೋದು ಕಷ್ಟ ಇದು ಅಷ್ಟು ಹೊಸ ಜಾನುವಾರು ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಅಂಥದ್ದು ಅದಕ್ಕೆ ನೋಡಿ ನನಗೆ ಗೊತ್ತಿರೋಂಗೆ ಕೆಲವು ದಶಕಗಳೇ ಬೇಕಾಯ್ತು ಮತ್ತೊಂದು ಬ್ಲ್ಯಾಕ್ ಬ್ಲಾಕ್ ಮ್ಯಾಜಿಕ್ ಮೇಲೆ ಒಂದ್ ಪಿಚ್ಚರ್ ಬರ್ಲಿಕ್ಕನದಲ್ಲಿ ಎ ಟು ಎದುರೇಟು ಹೌದು ಹಾ ಹೌದು ಹಾ ಯಾವ್ದು ಲಾಸ್ಟ್ ಯಾವ್ದು ಬಂದಿತ್ತು ಅದೇ ಎ ಟು ಎದುರಾ ಬಂದಿದೆ ಒಂದಷ್ಟು ಬಟ್ ನಮ್ಗ್ ರಿಜಿಸ್ಟರ್ ಆಗಿಲ್ಲ ಬಟ್ ಎ ಟು ಎದ್ರೇಟು ಅಂತ ಒಂದು ಸುಂದರ್ ಕೃಷ್ಣರ ಸರ್ ಮತ್ತೆ ಶ್ರೀನಾಥ ಅವ್ರದ್ದು ಅವಾಗ ಡಿ ಡಿ ಒ ನಲ್ಲಿ ನೋಡ್ತಿದ್ವಲ್ಲ ಭಯ ಅವರು ಹೌದು 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 ಚೆನ್ನಾಗಿ ಆ ನಾ ಬಂದಿದ್ದೆ ಸುಮಾರು ಬಟ್ ನಮ್ಗೆ ನಮ್ಗ್ ಗೊತ್ತಿಲ್ಲ ಆದಮೇಲೆ ಮೇಲೆ ಈ ಥರದ್ದೊಂದು ಜಾನರ್ನ ಟಚ್ ಮಾಡೋದಿದೆ ಗೊತ್ತಾ ಸೊ ಅದು ಆ್ಯಕ್ಚುಲಿ ಟೀಮಿಗೆ ಸೇರಬೇಕಾಗಿರೋ ಇದು ಮೀ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಐ ಆಮ್ ಲಕ್ಕಿ ನನಗೆ ಈ ಥರದ್ದೊಂದು ಅಪ್ರೋಚ್ ಇದೆ ಅಂತ ಅನ್ನೋ ಅಂಥದ್ದೇ ನನಗೆ ಲಕ್ಕಿ ಭಾಳ ಖುಷಿಯಾಗೋದು ಏನು ಅಂತಂದರೆ ನಾವು ಒಂದು ನಿರ್ಧಾರ ತೊಗೊತೀವಿ ಯಾವಾಗ ಸಿನಿಮಾ ಒಪ್ಕೋಬೇಕಾದ್ರೆ ಈ ಸಿನಿಮಾ ಸ್ವಲ್ಪ ಹೊಸದಾಗಿರುತ್ತೆ ನನಗೆ ಇದನ್ನ ಎತ್ಕೊಳ್ಳೋಣ ಕೈಗೆ ಅಂತನ್ನೋ ಅಂಥ ಡಿಸಿಷನ್ನು ಒಂದು ಎರಡು ವರ್ಷದ ಹಿಂದಿನ ಡಿಸಿಷನ್ನು ಇವತ್ತು ಸಿನಿಮಾಗೆ ಇನ್ನೊಂದು ಎರಡು ದಿವಸ ಇದೆ ಅನ್ನೋ ಥರದಲ್ಲಿ ನೀವು ಏನು ಅದನ್ನು ಗುರ್ತಿಸ್ತೀರಿ ಗೊತ್ತಾ ಹ್ಞೂ ಸೊ ನಮ್ಮೆಲ್ಲರ ಗೆಲುವು ಅಲ್ಲಾಗಿತ್ತಲ್ಲ ನಮ್ಮ ನಿರ್ಧಾರ ತೊಗೊಳ್ತವಲ್ಲ ನಮ್ಮ ನಿರ್ಧಾರ ತೊಗೊಂಡಾಗಲೇ ಒಂದು ಗೆಲುವು ಅಲ್ಲಿ ಅಲ್ಲಾಗಿತ್ತು ನಾವು ಅಲ್ಲಿ ಸೋತಿಲ್ಲ ಯಾವುದು ನಿರ್ಧಾರ ತೊಗೊಳ್ಳೋವಲ್ಲಿ ನಾವು ಸೋತಿಲ್ಲ ಅಂತ ಅಂತನ್ನುವಂಥದ್ದು ಯಾಕಂದರೆ ಬಿಕಾಸ್ ಯು ಔಟಿಸ್ ಇಟ್ ಅಲ್ವಾ ನೀವು ಪಾಯಿಂಟ್ ಮಾಡಿದ್ರಿ ಅದನ್ನು ಸ್ಪೆಷಾಗಿತ್ತಲ್ಲ ಹಾಂ ನೀವು ಸ್ಪೆಸಿಫಿಕ್ ಆಗಿ ಆ ಪಾಯಿಂಟನ್ನು ನೀವು ನೋಟ್ ಮಾಡಿದ್ರಿ ಅಲ್ವಾ ಅದನ್ನು ಸೊ ಅದು ಅದು ಅಟ್ವಾಂಟ್ಮೆಂಟ್ ಇದೆಯಲ್ಲ ಅದು ನಮಗೆ ಒಂದು ತುಂಬ ದೊಡ್ಡ ರಿವಾರ್ಡ್ ಅಲ್ವಾ ಸರ್ ನಮಗೆಲ್ಲಾರಿಗು ಸೊ ಆ ನಿಟ್ಟಿನಲ್ಲಿ ಈ ಥರದ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ನಾವೆಲ್ಲರೂ ಕೂಡ ಈ ತಂಡದ ಎಲ್ಲರೂ ಕೂಡ ಯಶಸ್ವಿ ಆಗಿದ್ದೀವಿ ಅಂತಂದರೆ ತಪ್ಪಿಲ್ಲ ಅಂದ್ರೆ ಈಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಈ ಬ್ಲಾಕ್ ಮ್ಯಾಜಿಕ್ಕು ಈ ಥರದ ವಿಷಯಗಳೆಲ್ಲ ಇದೆಯಲ್ಲ ಇದನ್ನ ನಿಂಗೆ ಕತೆಗಳು ಕೇಳಕ್ಕೆ ತುಂಬ ಇಷ್ಟ ನನಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ಕೇಳ್ತಾ ಇರ್ತೀನಲ್ಲ ಇವಾಗ ಹಿಂಗೆಲ್ಲ ಆಗಿತ್ತಂತೆ ಕಣ್ಣು ಹಿಂಗಾಗಿತ್ತಂತೆ ನಿಮ್ಗೆ ಏನಾರ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್ ಕೇಳಿದೀನಿ ಸರ್ ನಾನು ತುಂಬ ನಾನು ಅದನ್ನೇ ಅವಾಗ ಇನ್ನೊಂದು ಕಡೆ ಹೇಳ್ತಾ ಇದ್ದೆ ನಾನು ನಾವು ಈ ಥರ ತುಂಬ ಚಿಕ್ಕ ವಯಸ್ಸಿಂದ ನನಗೆ ಭಾಳ ಇಂಟ್ರೆಸ್ಟಿಂಗ್ ವರ್ಲ್ಡ್ ಇದೆ ಹೌದು ಹೌದು ಬ್ಲ್ಯಾಕ್ ಮ್ಯಾಜಿಕ್ ಇದೆಯಲ್ಲ ತುಂಬ ಇಂಟ್ರೆಸ್ಟಿಂಗ್ ವರ್ಲ್ಡ್ ಇದು ಹೆಂಗೆ ಗುರು ಇದು ಅವನಲ್ಲೂ ಅಲ್ಲಿರ್ತಾನಂತೆ ಇವನು ಇಲ್ಲಿರ್ತಾನಂತೆ ಅವನಿಗೆ ವಶೀಕರಣ ಮಾಡಿಬಿಡ್ಬೋದಂತೆ ಅವ್ನಿಗೆ ಇಲ್ಲಿಂದರೆ ಅವ್ನು ಸೈಕಲಲ್ಲ ಅಂತ ಅನ್ನೋ ಥರ ರಿಮೋಟ್ ಇದ್ರದ್ದು ಆ ಶಕ್ತಿ ಗೊತ್ತಾ ಇದನ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಕೇಳಿದೆ ಬಟ್ ಅದು ನಿಜವಾಗ್ಲೂ ಆಗಿದೆ ಅಂತ ಅನ್ನೋದನ್ನು ಕೇಳಿದ್ರೆ ಒಂಥರ ರೋಮಾಂಚನ ಆಗುತ್ತೆ ಅದರ ಮೇಲೇ ಒಂದು ಸಿನಿಮಾ ಆಗ್ತಾ ಇದೆ ಅಂತೋದಾದರೆ ನಮ್ಗೆ ಇನ್ನೂ ಒಂಥರ ಕೊಡುತ್ತೆ ನನಗೆ ನಂಬಿಕೆ ಇದೆ ಇಲ್ಲ ಅಂತ ಅನ್ನೋದಕ್ಕಿಂತ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಕಮ್ಮಿ ಅದರ ಪರಿಚಯ ಆಗಿದ್ದೆ ನನಗೆ ಅಂದರೆ ಇನ್ಡೆಪ್ ಇನ್ಡೆಪ್ ಇವರಷ್ಟು ನಾನು ಇಂಡೆಪ್ ಆಗಿ ಅದರ ಸ್ಟಡಿ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅವರು ಸ್ಕ್ರಿಪ್ಟ್ ರೈಟರ್ ಅವರೇ ಸಿಂಹಾದ ರೈಟರ್ ಅಂದ್ರೆ ಅವ್ರಿಗೆ ಅಗತ್ಯ ಇದೆ ಇವರ ಸ್ಕ್ರಿಪ್ಟ್ ಮುಖಾಂತರ ನಾನು ಇನ್ನಷ್ಟು ಬ್ಲ್ಯಾಕ್ ಮ್ಯಾಜಿಕ್ನ ಬಗ್ಗೆ ಈ ಪ್ರಪಂಚದ ಬಗ್ಗೆ ಮಾಟ ಮಂತ್ರ ಇದರ ಬಗ್ಗೆ ನನಗೆ 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 ಇಂಟ್ರೊಡ್ಯೂಸ್ ಆಗಿತ್ತು ಇವರ ಸ್ಕ್ರಿಪ್ಟ್ ಮುಖಾಂತರ ಅಂಡ್ ಸುನಿ ಸರ್ ನಾನು ಅಂದರೆ ಸಿಂಪಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಿಟ್ ಆಗೋದ್ರಲ್ಲಿ ನನ್ನದು ಒಂದು ಕಾಂಟ್ರಿಬ್ಯೂಷನ್ ಇದೆ ಐದು ಸಲ ಸಿಮಾ ನೋಡಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನನಗೆ ಬಹುಪರಾಕ್ ನೋಡಕ್ ಹೋದಾಗ ಸಿಂಪಲ್ ಸುನಿಯವ್ರು ಕಾಂಪ್ಲಿಕೇಟೆಡ್ ಸುನಿಯಾ ಕಾಣಿಸಿದ್ರು ಅದರಲ್ಲಿ ಮತ್ತೆ ಕಾಂಪ್ಲಿಕೇಶನ್ ಮತ್ತೆ ಕಾಣಿಸಿದ್ದು ಅವತಾರ ಪುರುಷ ಅಂದರೆ ಅಂದ್ರೆ ಸಿಂಪಲ್ ನಿಮ್ದೊಂದು ಪೀಸ್ ಆಫ್ ಲೈಫ್ ಜಾನ್ರೆ ಸಿಂಪಲ್ ಸ್ಲೈಸ್ ಆಫ್ ನೈಫ್ನ ಹೇಳ್ಕೊಂಡು ಹೋಗ್ತಿದ್ರಿ ಅವತಾರ ಪುರುಷ ಆಗಲಿ ಮತ್ತೆ ಆ ಕಾಂಪ್ಲಿಕೇಶನ್ ತಂದ್ರಿ ನಿಮ್ಗೆ ನೀವೇ ಒಂದಷ್ಟು ಚಾಲೆಂಜ್ಸ್ ಹುಡ್ಕೊಂಡ್ರಿ ಯಾಕೆ ಅವತಾರ ಪುರುಷ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಅಂದ್ರೆ ಅಫ್ಕೋರ್ಸ್ ನಾನು ಫಸ್ಟ್ ಬೇರೆ ಬೇರೆ ಜನರುಗಳು ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಸೊ ಇದು ಸ್ಟಾರ್ಟಿಂಗ್ ವೆಬ್ ಸೀರೀಸ್ಗೆ ಅಂತ ಬರ್ದಾಗ ಅಲ್ಲಿ ಏನ್ ಜಾನರ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಾಗ ಥ್ರಿಲ್ಲರ್ ಮತ್ತೆ ಹಾರರ್ ಹೋಗ್ತಾ ಇತ್ತು ಸೊ ಆ ಪಾಯಿಂಟಲ್ಲಿ ಪಿಚ್ ಮಾಡೋಕೆ ಏನಾದರೂ ಅದ್ರ ಮಧ್ಯದ ಹೊಸದು ಹುಡುಕ್ಬೇಕಾದಾಗ ಇದು ಬಂತು ಈಗ ತುಳಸಿದಳ ಈ ಪುಸ್ತಕಗಳು ಹೇಳಿ ಹೋಗೋ ಕಾರಣ ಇವೆಲ್ಲ ಓದಿ ಇವು ಇಂಟ್ರೆಸ್ಟಿಂಗ್ ಇದೆ ಬುಕ್ ಮಾಡೋಣ ಅಂತ ಫಸ್ಟ್ ಐಡಿಯಾ ಇದಿದು ಆಮೇಲೆ ಸರಿ ಅಂದ್ಬಿಟ್ಟು ಬೇರೆ ಬೇರೆ ಹಿಂಗೆ ಯೋಚನೆ ಮಾಡ್ತಾ 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 ಬೇರೆ ಥಾಟ್ಸ್ಗಳು ಬಂದವು ಸೊ ಪಾರ್ಟ್ ಇದ್ದಾಗ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಾರ್ಮಲ್ ಗೆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟಲ್ಲಿ ಸಿಗಾಕೊಳ್ತಾ ಇದ್ದಾನೆ ಅಂತ ಅನ್ಸ್ಬೇಕಾದ್ರೆ ಇವನ್ ಅವ್ರಿಗಿನ್ನ ಅನ್ನೋ ಒಂದು ಪ್ಲಾನ್ ನಾನು ಎಕ್ಸೈಟ್ ಮಾಡ್ತೇವೆ ವಿಚ್ ಈಸ್ ಪಾರ್ಟ್ ಒನ್ ಸೊ ಅದನ್ನು ಬರ್ಕೊಂಡೋಗಿ ಎಲ್ಲರಿಗೂ ಒಂದು ರೀಡಿಂಗ್ ಕೊಟ್ಟಾಗ ಎಲ್ಲರೂ ಪಟ್ಟರು ಆಮೇಲೆ ಪುಷ್ಕರ್ ಸರ್ ಇದು ಮಾಡಿದ್ರು ಸೊ ಶರಣ್ ಸರ್ ಪರ್ಫೆಕ್ಟ್ ಇದ್ರು ಅಂದರೆ ಶರಣ್ ಸರ್ ಮೂವಿ ಅಂದರೆ ಎಲ್ಲರೂ ಒಂದು ಓಕೆ ಫನ್ ಹ್ಯೂಮರು ಫನ್ ಓರಿಯೆಂಟೆಡ್ ಅಂತ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಸೊ ಅಂಥವ್ರಿಗೆ ಓಹ್ ಶರಣ್ ಸರ್ ಬ್ಲ್ಯಾಕ್ ಮ್ಯಾಜಿಕಲ್ ಮಾಸ್ಟರ್ ಅನ್ನೋದು ಒಂದು ಎಕ್ಸೈಟಿಂಗ್ ನಮ್ಗೆ ವರ್ಕ್ ಆಗಿದೆ ಅದು ಆ್ಯಕ್ಚುಲಿ ಮೇಜರಾಗಿ ವಿಕಾಸ್ ಸರ್ ಅಂತ ಜಯಮನ್ ಮಗ ಡೈರೆಕ್ಟ್ರು ಅವ್ರು ಬಂದಿದ್ದ ತಕ್ಷಣ ನಂಗೆ ಜುಮ್ ಬಂದು ಶರಣ್ ಸರ್ ಮ್ಯಾಮ್ ಅಂತೆಲ್ಲ ಅಂದಿದ್ದು ನಂಗೆ ಇನ್ನೂ ನೆನಪಿದೆ ಸೊ ಅವ್ರಿಗೆಲ್ಲರಿಗೂ ಎಕ್ಸೈಟ್ ಆಗಿದೆ ಆ ಅಂಶ ಸೊ ಒಂದಷ್ಟು ಸಿನ್ಮಾಗ್ಳನ್ನ ಮಾಡ್ಬೇಕಾದ್ರೆ ಯೂಜ್ಲಿ ಡೈರೆಕ್ಟರ್ಸ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾವು ನೋಡಿರು ಅಂತದ್ನ ಇಲ್ಲ ನಾವು ಕೇಳಿರೋ ಅಂತಂದ್ರೆ ತರಕ್ಕೆ ಹೋಗ್ತೀವಿ ಬಿಕಾಸ್ ಇಟ್ ಈಸ್ ವೆರಿ ನೇಟಿವ್ ಅಂತ ಅನ್ಸುತ್ತೆ ನಮಗೆ ಅಂತ ಅಂತಿರ್ತಾರೆ ಬಟ್ ಬ್ಲ್ಯಾಕ್ ಮ್ಯಾಜಿಕ್ನ ಎತ್ಕೋಬೇಕಾದ್ರೆ ಅಂದರೆ ನಿಮಗೇನಾರು ಎಕ್ಸ್ಪೀರಿಯೆನ್ಸ್ ಇತ್ತ ಇಲ್ಲ ಈ ಫಿಕ್ಷನಲ್ಲಿ ವರ್ಲ್ಡ್ ಕಟ್ಟೋದ ಇಷ್ಟ ಅಂತ ಎಕ್ಸ್ಪೀರಿಯನ್ಸ್ ನನಗೆ ಅದು ಇಲ್ಲ ಬಟ್ ಕೇಳಿದ್ದು ನಾವು ಈ ರೀತಿ ಇದೆಲ್ಲ ಆಮೇಲೆ ಹುಡುಗೂರಲ್ಲಿ ಕೆಲವರು ಮಗ ನನ್ಗೆ ಯಾರೋ ಮದ್ದಾಕ್ಬಿಟ್ಟಿದ್ರೆ ನಂಗೆ ಏನೂ ಸೇರ್ತಿಲ್ಲ ಈ ರೀತಿ ಎಲ್ಲ ಸಣ್ಣ ಪುಟ್ಟದ್ದು ಕೇಳಿದ್ದೆವು ಆಮೇಲೆ ರಿಸರ್ಚ್ಗೆ ಹೋದಾಗ ಒಂದಷ್ಟು ಬುಕ್ಸ್ಗಳು ಅದಾದಮೇಲೆ ಸರ್ ಕೇರಳ ಕರ್ಕೊಂಡು ಚೋಟನಿಗೆ ಅದು ದೇವ ಬಿಡ್ಸೋ ಜಾಗ ಅದೊಂಥರ ಮತ್ತು ಕೊಳ್ಳೆಗಾಲದವ್ರು ಒಂದಷ್ಟು ಇಟ್ಟದ್ದು ಎದ್ದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಯ್ತಾ ಅಲ್ಲಿ ಅಂದರೆ ನೋಡಿದ್ದು ಬ್ಲ್ಯಾಕ್ ಮ್ಯಾಜಿಕ್ ನನಗೆ ಅಂತ ಯಾವುದಾಗಿಲ್ಲ ಬಟ್ ತುಂಬ ಕೇಳಿದ್ದೀವಿ ಇಲ್ಲಿ ಅಮ್ಮ ನನ್ನ ಫ್ರೆಂಡ್ಸ್ಗೆ ಒಂದಿಬ್ರಿಗೆ ಮದ್ದು ಹಾಕಿದ್ರ ಮಗ ಅದಕ್ಕೇನು ಸೇರ್ತಿಲ್ಲ ಅಂತ ಮನೆ ಸೇರಿದ್ದವರು ಮತ್ತು ಹೆಸ್ರಲ್ಲೆಲ್ಲ ನನಗೆ ತುಂಬಾ ಗೊತ್ತಿರೋರೊಬ್ರು ಆಸ್ಪತ್ರೆ ಅಡ್ಮಿಟ್ ಆಗಿದ್ರು ಏನೇ ಆದ್ರೂ ರೀಸನ್ ಸಿಕ್ತಿರ್ಲಿಲ್ಲ ಅವ್ರಿಗೆ ಆಮೇಲೆ ಅವ್ರು ಯಾರೋ ಏನೋ ಮಾಡ್ಸಿದಾರೆ ಅಂತ ನಾನು ಇವೆಲ್ಲ ಸಾಧ್ಯ ಇಲ್ಲ ಹಾಗೆ ಹೀಗೆ ಅಂದಾಗ ಇಲ್ಲ ನಾವು ಮಾಡ್ಸ್ತೀವಲ್ಲ ಅಂದ್ರು ಅಲ್ಲ ಇವೆಲ್ಲ ಇಲ್ಲ ಸೀನಿಲ್ಲ ಅಂದ್ರೆ ನಾವು ಬೇರೆ ಮಾಡಿಸಿದೀವಿ ವರ್ಕ್ ಹೇಳ್ತೀನಿ ಯಾರು ಸೊ ನಾನು ಫುಲ್ ಶಾಕು ನಮ್ಗೆ ಹೇಳೋದು ಯಾರು ಅಂತ ಇಲ್ಲ ಸೊ ಅಂದರೆ ಕೆ ಕೆಲವ್ರು ಬಿಲೀವ್ ಮಾಡಿದ್ರೆ ಅವ್ರಿಗೆ ಅಪ್ಲೈ ಈಗ ನಾವು ಕಲ್ನೇ ದೇವರು ಅಂತ ನಂಬ್ತಾ 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 ಇದ್ರೆ ನಮಗೆ ಆ ದೇವ್ರು ಹಾಗೇ ಆಗುತ್ತೆ ಅದು ಕೊಡುತ್ತೆ ರಿಟರ್ನ್ ಮಾತಾಡುತ್ತೆ ನಮಗೆ ಈಗ ನನಗೂ ಒಂದು ತುಂಬ ಆಗಿದೆ ಅಂದರೆ ನಾನು ಯಾವುದಕ್ಕೂ ಒಂದು ಕನೆಕ್ಟ್ ಅಂದರೆ ಅದು ನನಗೆ ಕನೆಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಚೇರ್ ಅಂದ್ಕೊಳಿ ಆ ಚೇರ್ ಮೇಲೆ ಕೂತ್ರೆ ಅವ್ನಿಗೆ ಫೀಲ್ ನನಗೂ ಅಷ್ಟೇ ಮೂವಿ ಥಿಯೇಟ್ರಲ್ಲಿ ಫಸ್ಟ್ ಹಾಫ್ ಎಲ್ಲಿ ಕೂತಿರ್ತೀನೋ ಸೆಕೆಂಡ್ ಹಾಫ್ ಬಂದು ಚೇಂಜ್ ಆಗಿಬಿಟ್ಟು ಫ್ಯಾನ್ಸ್ ಶೋಗಳ್ ಹಿಂಗೆ ಹೋಸಾಗ್ ಚೇಂಜ್ ಆಗಿಬಿಟ್ರೆ ಕ್ರಿಕೆಟಲ್ಲೆಲ್ಲ ಚೇಂಜ್ ಆದರೆ ನನಗೆ ಹಿಂಸೆ ಆಗ್ತಾ ಇರುತ್ತೆ ನನಗೆ ಅದೇ ಚೇರ್ ಮೇಲೆ ಕೂರ್ಬೇಕು ಆ ಕಂಫರ್ಟಬಿಟಿಗೆ ಸೊ ಆ ರೀತಿ ಕೆಲವೊಂದು ನಮ್ಗೆ ಆಗುತ್ತೆ ಅಂದ್ರೆ ಆಗುತ್ತೆ ನಂಬದ್ರ ಮೇಲೆ ಬಿಡೋದು ಬಟ್ ಏನೋ ಒಂದು ಎನರ್ಜಿ ಇದ್ದೇ ಇರುತ್ತೆ ನಿಮ್ಗೆ ಒಂದು ಪಾಸಿಟಿವ್ ಎನರ್ಜಿ ಮೇಲೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಅಂಡ್ ಮೊದಲನೇ ಇದರಲ್ಲಿ ಪಾರ್ಟಲ್ಲಿ ನೋಡಬೇಕಾದ್ರೆ ಕೊನೆಗೊಂಡ್ ಟ್ವಿಸ್ಟ್ ಅಲ್ಲಿ ಶ್ರೀನಗರ ಕಿಟ್ಟಿಸ್ರು ಕೂಡ ಬರ್ತಾರೆ ಶ್ರೀನಗರ ಕಿಟ್ಟಿಯವರು ನಿಮ್ಮ ಫೇವ್ರೇಟ್ ಆಕ್ಟರ್ ಅಂತ ಗೊತ್ತಿತ್ತು ನೀವು ಮುಂಚೆ ನಿಮ್ಮ ಇಂಟರ್ವ್ಯೂಸ್ ನೋಡಬೇಕಾದ್ರೆ ಇಲ್ಲ ಸೊ ಅವ್ರ ಮೇಲೆ ಕೊಲಾ ಮಾಡ್ಕೊಂಡಿದ್ದು ಯಾಕೆ ಮತ್ತೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರನೂ ಇಷ್ಟು ವಿಭಿನ್ನವಾಗಿರುತ್ತೆ ಅವ್ರದ್ದು ಅಂದರೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾಯಿತು ಅದಕ್ಕೆ ಆಪ್ಷನ್ಸ್ ಹುಡುಕ್ತಾ ಹೋದಾಗ ಕಿಟಣ ಅನಿಸ್ತು ಓಕೆ ಒಂದು ಪರ್ಫೆಕ್ಟಾಗಿರುತ್ತೆ ಅಂತ ಅಪ್ರೋಚ್ ಮಾಡೋದು ಅವರು ಖುಷಿಯಾಗಿ ಒಪ್ಕೊಂಡ್ರು ಇದರಲ್ಲಿ ಫಸ್ಟ್ ಆಫ್ ಆರ್ಗು ಸರಿಸಮಾನ ಆಗಿರುತ್ತೆ ಶರಣ್ ಸರ್ಗೆ ಟಕ್ಕರ್ ಕೊಡೋ ಅಂತ ಪಾತ್ರ ಸೊ ಆಮೇಲೆ ಹೇಗೆ ಅವರಿಬ್ಬರ ಮಧ್ಯೆ ಒಂದು ಮಂತ್ರಯುದ್ಧ ನಡೆಯುತ್ತೆ ಆ ಕ್ರಿಯೇಚರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅದೆಲ್ಲ ನೀವು ವಿ ಎಫ್ ಎಕ್ಸಲ್ಲಿ ನೋಡಿದ್ದೀರ ಟ್ರೇಲರಲ್ಲಿ ನೋಡಿದ್ರೆ ಸೊ ನೀವು ನೋಡಬೇಕು ಆ ಪಾತ್ರನ ಎಂಜಾಯ್ ಮಾಡ್ತೀರ ಸರ್ ಆಮೇಲೆ ನಿಮ್ಮನ್ನು ಒಂದು ಮೂರು ಸಲ ಇಂಟರ್ವ್ಯೂ ಮಾಡಿದ್ದೀನಿ ನಾಲ್ಕನೇ ಸಲ ಮಾಡ್ತಾರ ನಾನು ತುಂಬಾ ಫಿಟ್ ಆಗಿರ್ತೀರಾ ಯಾವಾಗ್ಲೂ ಈ ಏಜ್ ರಿವರ್ಸಲ್ ಅಂತ ಕೆಲವೊಂದು ಆಕ್ಟ್ರೆಸ್ ಆಗುತ್ತೆ ಅದು ನಿಮ್ಗೂ ಆಗ್ತಾ ಇದೆಯಲ್ಲ ಏನ್ ಸೀಕ್ರೆಟ್ ಅಂತ ಶರಣ್ ಅವರಿಗೆ ನಾ ಇದೆ ಹೆಸರಲ್ಲಿ ರಿವರ್ಸ್ ಆಗುತ್ತೆ ಏಜ್ ಪಾಯಿಂಟ್ ಹೋಗಿ ಉಲ್ಟಾ ಹೌದು ಏನ್ ಸೀಕ್ರೆಟ್ ಏನು ಸೀಕ್ರೆಟ್ ಇಲ್ಲ ಸರ್ ಏನು ನಿಮ್ಮಂತವ್ರೆಲ್ಲಾರ ನೋಡಿ ಹಾರೈಕೆ ಆಶೀರ್ವಾದ ಮತ್ತೆ ಈ ಕಾಮಿಡಿ ಅನ್ನೋ ಜಾನರ್ ಇದೆ ಗೊತ್ತಾ ಅದು ನಗು ಅನ್ನುವಂಥದ್ದು ಎಲ್ಲಿ ನಗು ಇರುತ್ತೆ ಅಲ್ಲಷ್ಟು ಮನಸ್ಸು ಹಗಿರವಾಗಿರುತ್ತೆ ಯಾರಿಗೆಲ್ಲ ಹಂಗೆ ಇವತ್ತು ಭಾಳ ನಗುವಿನ ಕೊರತೆಯೇ ಇವತ್ತು ಸಿಕ್ಕಾಬಿಟ್ಟಿದೆ ಆ್ಯಸ್ ಎಸ್ ಎ ಕಾಮಿಡಿಯನ್ ಈ ಇತ್ತೀಚೆಗೆ ನಗಿಸೋ ಅಂಥದ್ದು ಇನ್ನೂ ಟಫ್ ಆಗೋಗಿರುವಂಥದ್ದು ಯಾಕಂದರೆ ಎಲ್ಲರೂ ಅಷ್ಟು ಟೆನ್ಷನಲ್ಲಿದ್ದಾರೆ ರೀ ಅಷ್ಟು ಟೆನ್ಷನಲ್ಲಿದ್ದಾರೆ ಎಲ್ಲರೂ ಇವತ್ತು ಅವ್ರನ್ನ ಒಂದು ಇದಕ್ಕೆ ಎಳ್ಕೊಂಬಂದು ಆ ಟ್ರ್ಯಾಕ್ ಕುಂಡ್ರಿಸಿ ಅವ್ರನ್ನ ಇದೆ ಗೊತ್ತಾ ತಪ್ಪೆಷ್ಟು ಯಾಕಂದರೆ ಇದು ಮೊಬೈಲ್ ಅಂತ ಅನ್ನೋದೊಂದು ಬಂದಿದೆ ನೋಡಿ ನಾನೇ ಕೂತ್ಕೊಂಡು ಸಿನಿಮಾ ನೋಡ್ತಿರೋ ಟೈಮಲ್ಲಿ ಸಾರಿ ಎಲ್ಲಿಗೋ ಹೋಗ್ತಿದ್ದೀನಿ ಅನ್ಕೊಬ್ರಿ ಅಲ್ಲಿಗೆ ಬರ್ತೀನಿ ಮತ್ತೆ ನಾನು ನೋಡ್ತಿದ್ದಾಗ ಅಲ್ಲೊಂದು ಸ್ವಲ್ಪ ಸ್ಕ್ರೀನ್ ಮೇಲೆ ಸ್ವಲ್ಪ ಲ್ಯಾಗ್ ಆಗ್ತಿದೆ ಏನೋ ಅಂತಂದ್ರು ಒಂದು ಮೂರು ಲೈಟ್ ಕಾಣಿಸ್ತಾ ಸರ್ ಒಂದುಗಡೆ ಹೌದು ಅದು ಹೆಂಗೆ ಆಗುತ್ತೆ ಗೊತ್ತಾ ಸರ್ ಅದು ಒಂದು ಮೂರು ಟಕ್ 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 ಅಂತ ಅಂಥದ್ದು ಏನಿರ್ಬೋದು ಅಂತ ಅನ್ನೋದು ನಾನು ಸುಮ್ಮನೆ ಹಿಂಗೆಲ್ಲ ನೋಡಿದೀವಿ ಎಸ್ಪೆಷಲಿ ವೀರೇಶ್ ಥಿಯೇಟರ್ ನಿಮ್ ಮೇಲ್ಗಡೆ ಹೋಗ್ತಿರ್ತೀರ ಬಾಕ್ಸ್ ಪ್ರೊಜೆಕ್ಟ್ ಆಪರೇಟ್ ರೂಮ್ ಅಲ್ಲಿ ಇರ್ತೀವಿ ಯಾವ್ದನ್ನ ಹಿಂಗ್ ನೋಡ್ತಾ ಇರ್ತೀವಿ ಸಿನಿಮಾ ಸಾಂಗ್ ಓಪನ್ ಆದ್ರೆ ನಿಮ್ ಮೂರ್ ಅಲ್ಲ ಸರ್ ಒಂದು ಮೂವತ್ ನಲ್ವತ್ ಹಿಂಗ್ ಓಪನ್ ಆಗುತ್ತೆ ನನ್ ಲಾಸ್ಟ್ ಟೈಮ್ ಒಂದ್ಸಲ ಒಂದ್ ಫಿಲಂ ನೋಡೋಕ್ರೆ ಅನ್ಕೊಂಡಿದ್ದೆ ಯಾವ್ದನ್ನ ಎಷ್ಟು ಒಂದ್ ಶೋ ಕರೆದ್ಬಿಟ್ಟು ಹಿಂಗ್ ಜನನ್ ನೋಡಿ ಎಲ್ಲೆಲ್ಲಿ ಓಪನ್ ಆಗ್ತಾವ ಆ ಸೀನ್ ಗಳು ಕಟ್ ಮಾಡ್ಕೊಂಡು ಹೋಗ್ಬೇಕು ಹೌದಾ ಡಿಸ್ಕಸ್ ಮಾಡಿದ್ದೆ ಸೊ ಇವತ್ತು ಅಷ್ಟು ಅಂದ್ರೆ ತುಂಬಾ ಇದೆ ಮ್ಯಾಟ್ರು ಎಂಗೇಜ್ ಆಗಲಿಕ್ಕೆ ಸೊ ಅಂಥದ್ರಲ್ಲಿ ನಗುವ ನಗಿಸೋ ಅಂಥದ್ದು ಇದೆ ಗೊತ್ತಾ ಆ ಲೆಕ್ಕಕ್ಕೆ ಇವ್ರಿಗೆಲ್ಲ ಹ್ಯಾಪ್ಸ್ ಆಫ್ ಹೇಳಬೇಕು ರೈಟರ್ಸ್ ನನಗೆ ಹೇಳ್ತಾ ಇರೋದು ಕಾಮಿಡಿ ರೈಟರ್ಸ್ ಇದ್ದಾರಲ್ಲ ಸರ್ ಅವರೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಎಲ್ಲಾರಿಗು ಕೂಡ ಸೊ ನಗುವಿನ ನಂಬ್ಕೊಂಡು ಹೋಗ್ತಾ ಇರೋವಂಥವನು ಎಲ್ಲಿ ನಗು ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ ಮೋಸ್ಟ್ಲಿ ಅದೇ ನನ್ನ ಸೀಕ್ರೆಟ್ ವಜೆನೋ ಸರ್ ಅದು ಒಂದು ಆಮೇಲೆ ಸರ್ರೆ ಎಫರ್ಟ್ ಆಗ್ತಾರೆ ಆಮೇಲೆ ಅವ್ರು ಟೇಸ್ಟ್ ಮಾಡ್ತಾರೆ ಅಷ್ಟೇ ಸರ್ ಎಕ್ಸ್ಪ್ಲೋರ್ ಮಾಡಿ ಟೇಸ್ಟ್ ಮಾಡ್ತಾರೆ ಕಂಟ್ರೋಲ್ ಮಾಡ್ಕೊತಾರೆ ಅವ್ರು ಅಷ್ಟು ಮಾತ್ರ ಅಂತ ನಮ್ಮದು ಬೇಡ ಸರ್ ಬೇಡ ಸರ್ ಅಂತೀವಿ ಆಮೇಲೆ ಟಚ್ ಮಾಡಿದ ಅಂತ ಫುಲ್ ಮುಗಿಸ್ಕೊಂಡು ಮತ್ತೆ ಸರ್ ವರ್ಕೌಟ್ ಮನೇಲಿ ಒಂದು ಇಟ್ಕೊಂಡಿದ್ರೆ ಮತ್ತೆ ಫುಲ್ಲು ಅರ್ಲಿ ಮಾರ್ನಿಂಗ್ ಸರ್ ಫೈವ್ ತರ್ಟಿ ಬೇಕಾದ್ರು ಆನ್ ಶಾಟ್ ಇರ್ತಾರೆ ಅದ್ರದ್ದು ಆಮೇಲೆ ನನಗೊಂದು ಸ್ವಲ್ಪ ನನಗೆ ಇನ್ನೊಂದು ಹೇಳೋದು ಮತ್ತೆ ಇನ್ನೊಂದು ಕಾರಣ ಇರ್ಬೋದೇನ ಬಿಕಾಸ್ ನಾನು ಹಾಗೆ ಅಂತ ಹೇಳುವ ಇದಲ್ಲ ಇದು ಸ್ಟೇಟ್ಮೆಂಟ್ ಅಲ್ಲ ಸೊ ಇದು ಒಂದಿಷ್ಟು ಜನಕ್ಕೂ ಕೂಡ ಒಂದು ಇದಾಗಲಿ ಅಂತ ಅನ್ನೋ ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ಡ್ ಇದು ಸ್ಟೈಲ್ ಲೈಫ್ ಸ್ಟೈಲು ಟೈಮ್ಗೆ ಊಟ ಮಾಡುವಂಥದ್ದು ಬೇಗ ಮಲಗುವಂಥದ್ದು ನಗ್ತಾ ಇದ್ದಾರೆ ಸರ್ ಡೈರೆಕ್ಟರ್ಸ್ ಕಷ್ಟ ಸರ್ ಇದು ಮಾಡ್ಕೋ ಯಾರಿಗೂ ಕಷ್ಟ ಸರ್ ನಮ್ಮ ಕಂಫರ್ಟಬಲ್ ಝೋನ್ಗೆ ಹೋಗ್ಬಿಟ್ಟು ಅದು ಅದು ಹೆಲ್ಪ್ ಆಗ್ತಿರ್ಬೋದು ನನಗೆ ಇದನ್ನು ನಾನು ರೂಢಿಸ್ಕೊಂಡಿರುವಂಥದ್ದು ಅಂದರೆ ಅಳವಡಿಸಿಕೊಂಡಿರುವಂಥದ್ದು ಇದನ್ನೆಲ್ಲ ತಿಳ್ಕೊಂಡು ಅದು ಆಮೇಲೆ ಅಳವಡಿಸಿಕೊಂಡಿರೋವಂಥದ್ದು ಅಲ್ಲ ಸರ್ ಇದು ನಾನು ಇರೋದೇ ಹಿಂಗೆ ನಮ್ಮ ಚಿಕ್ಕ ವಯಸ್ಸಿಂದ ನನ್ನ ಮನೆಯಲ್ಲೂ ಕೂಡ ಬೆಳಗ್ಗೆ ಕರೆಕ್ಟಾಗಿ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಎಂಟು ಗಂಟೆ ಒಳಗಡೆ ಬ್ರೇಕ್ಫಾಸ್ಟು ಆವಾಗಿದ್ದು ಮತ್ತು ಒಂದು ಗಂಟೆಗೆ ಊಟ ಮತ್ತೆ ಸಾಯಂಕಾಲ ಹೊಟ್ಟೆ ಹಸಿತ್ತು ನಿಮ್ಗೆ ಆ ಟೈಮಿಗೆ ನೋಡಿ ಇವಾಗೇನೋ ಕಳಿಸಿದೆ ನೋಡಿ ಇವಾಗೇನೋ ಕಳಿಸ್ತೀವಿ ಯಾಕಂದರೆ ಅರ್ಲಿ ಲಂಚ್ ಆಗಿರುತ್ತೆ ನನಗೆ ಅರ್ಲಿ ಲಂಚ್ ಆಗಿರೋದ್ರಿಂದ ಈ ಕರೆಕ್ಟಾಗಿ ಈ ಟೈಮಿಗೆ ಉಂಟು ಹೊಟ್ಟೆ ಎಸಿಯೋದು ಇದು ಆಗಬೇಕು ಇದೆಲ್ಲ ರಂಗಭೂಮಿ ಬಳುವಳಿನ ಕರೆಕ್ಟ್ ಕರೆಕ್ಟ್ ರಂಗಭೂಮಿಯ ಇದು ನಮ್ಮ ಮನೆಯಲ್ಲಿ ಅದೇ ರಂಗಭೂಮಿಯ ಸಂಸ್ಕೃತಿ ಸಾಗಿ ಹೋಗ್ತಾ ಇರೋದು ನಮಗೆಲ್ಲೋ ನಮಗೆ ಹಿಂಗೆ ಇದನ್ನು ಗೊತ್ತಿದ್ದು ಅಲ್ಲ ಗೊತ್ತಿಲ್ಲದೆ ಅಳವಡಿಸ್ಕೊಂಡಿರುವಂಥದ್ದು ಯಾಕಂದರೆ ಈಗ ನಮ್ಮ ತಂದೆ ಮಾಡ್ತಿದ್ರು ಬ್ಲೈಂಡಾಗಿ ನಾವು ಫಾಲೋ ಮಾಡ್ತಾಯಿದ್ವಿ ಅದಕ್ಕೆ ಅವರಪ್ಪ ಅವರು ತಂದೆ ತಾಯಿ ಅಂದರು ಅದನ್ನು ಫಾಲೋ ಮಾಡ್ತಾಯಿದ್ರು ಹಂಗೆ ಬಳ್ಳಿ ಒಳ್ಳೆ ಬಂದಿದ್ದು ಇವಾಗ ಅದು ನೀಡ್ ಆಫ್ ದಿ ಅವರ್ ಆಗಿಬಿಟ್ಟಿದೆ ಹೌದು ಅಲ್ವಾ ಈಗ ನೋಡಿ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಮೊದ್ಲು ಇದ್ದಿದ್ದೇ ಒಂದೇ ಸಿಸ್ಟಮ್ ಈಗ ಮತ್ತೆ ಆರ್ಗ್ಯಾನಿಕ್ ಅಂತೀವಿ ಮತ್ತೆ ಆರ್ಗ್ಯಾನಿಕ್ ಅಂತ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ಅದೊಂದೇ ಇದ್ದಿದ್ದು ಮೊದಲು ಇದು ಬೇರೆ ಏನು ಇರಲೇ ಇಲ್ಲದೆ ಮೋಸ್ಟ್ ಅದು ಕಾರಣ ಇರ್ಬೋದು ಹೌದು ಅಂಡ್ ಸರ್ ಮೊನ್ನೆ ಒಂದು ಪೋಲ್ ನೋಡ್ತಾ ಇದೆ ಹಳೆ ಕಾಲದಲ್ಲಿ ಟೆಕ್ನಾಲಜಿ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಫಿಲಮ್ ಮೇಕಿಂಗ್ಗೆ ಬಟ್ ತುಂಬ ಫಿಲಮ್ಸ್ ಮಾಡೋರು ಡೈರೆಕ್ಟರ್ಸು ಹಂಗೆ ಹಿಂಗೆ ಅಂತೆಲ್ಲ ಆದ್ರೆ ಈಗ ವರ್ಷಕ್ಕೊಂದು ಮಾಡೋದು ಕಷ್ಟ ಆಗಿಬಿಟ್ಟಿದೆ ಸೊ ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳು ವರ್ಷಕ್ಕೊಂದು ಸಿನಿಮಾ ಮಾಡದೆ ಹೋದ್ರೆ ಕನ್ನಡದಲ್ಲಿ ಬರ್ತಿರೋ ಒಳ್ಳೊಳ್ಳೆ ಫಿಲಮ್ಸ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಅಂತ ಒಂದು ಟ್ವಿಟರ್ ಕಾನ್ವರ್ಸೇಷನ್ ಇತ್ತು ನಾನು ಅಟೆಂಡ್ ಆಗಿದೆ ನೋಡ್ತಾ ಇದ್ದೆ ಅದರಲ್ಲಿ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಫಿಲಮ್ ಮೇಲೆ ಮಾಡೋರು ಯಾರು ಅಂದ್ರೆ ಸುನಿ ಸರ್ ಅಂತ ತುಂಬಾ ಕಡೆ ಬರ್ತಾ ಇತ್ತು ನನಗೋದು ಹೌದಲ್ವಾ ಅಂತ ಅನಿಸ್ತು ಅಂದರೆ ಆಕ್ಟರ್ ಗಳು ವರ್ಷದಲ್ಲಿ ಒಂದು ಸಿನ್ಮಾಗಿಂತ ಹೆಚ್ಚಾಗಿ ಮಾಡೋದೇ ಕಷ್ಟ ಇದೆ ಈಗ ಬಟ್ ನೀವು ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸ್ಪೀಡಲ್ಲಿ ಇಟ್ಕೊಂಡಿರ್ತೀರಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ ಒಂದೇ ಡೈರೆಕ್ಟರ್ಸ್ ಅಂತ ಎಸ್ಪೆಷಲಿ ಇದು ಮೇಜರ್ ಪೋರ್ಷನ್ ನಾವು ಇದನ್ನು ಒಂದು ವರ್ಷದಿಂದನೇ ಮುಗಿಸಿದ್ದು ಇದ್ರದ್ದು ಸೊ ಆ ಕಾರಣಕ್ಕಾಗಿ ಈ ಫಿಲಮು ಆದರೂ ಅಂದರೆ ರಿಲೀಸ್ ಹತ್ರ ಆಯ್ತು ಬಟ್ ಯೂಶ್ವಲಿ ಹೇಳ್ಬೇಕಂದ್ರೆ ಅವಾಗ ರೀಲ್ ಇದ್ದಾಗ ತರ್ಟಿ ಫೈವ್ ಫಾರ್ಟಿ ಡೇಸಲ್ಲಿ ಮುಗಿಸೋರು ಮತ್ತು ಎಲ್ಲ ಪೋಸ್ಟ್ ಅಂದರೆ ಅದು ಲಿಮಿಟೇಷನ್ ಇತ್ತು ನಮಗೆ ಆಪ್ಷನ್ಸ್ ಇಲ್ಲ ಈಗ ಡಿಜಿಟಲೈಸ್ ಆದಮೇಲೆ ಈವನ್ ಶಾರ್ಟ್ ತಗೊಳ್ಳೋದ್ರಿಂದ ಹಿಡಿದು ಒಂದು ಐ ಟೆಕ್ ಆದ್ರೂ ಒಂದು ಸ್ಯಾ ಒಂದು ಶಾರ್ಟ್ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಂದು ಶಾರ್ಟು ಆರ್ಟಿಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಹಂಗೆ ಹೋಗ್ತಾ ಇರುತ್ತೆ ಮತ್ತು ಪೋಸ್ಟ್ ಪ್ರೊಡಕ್ಷನ್ಗೂ ನಮಗೆ ತುಂಬ ಆಪ್ಷನ್ಸು ವಿ ಎಫ್ ಎಕ್ಸು ಹಂಗೇನೋ ಹೋಗಿ ಹೋಗಿ ಈಗ ಟೈಮ್ ಲೈನೇ ಅದು ಚೇಂಜ್ ಆಗಿಬಿಟ್ಟಿದೆ ಈಗ ಫಸ್ಟ್ ಫಾರ್ಟಿ ಡೇಸ್ ಇತ್ತು ಶೂಟಿಂಗು ಈಗ ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಆಗಿದೆ ಒಂದು ಒಳ್ಳೆ ಫಿಲಮ್ ಶೂಟ್ ಆಗೋದು ಸೊ ಹಾಗಾಗಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಸು ರಿಲೀಸು ಎಲ್ಲ ಈಗ ಏನೇ ಆದರೂ ನಮ್ಮದು ಒಂದು ಏಯ್ಟ್ ಟು ನೈನ್ ಮಂತ್ಸ್ ಅಂತೂ ಬೇಕು ನಮ್ಮ ಒಂದು ಫಿಲಮ್ ನೀಟಾಗಿ ಡೆಲಿವರಿ ಮಾಡೋಕ್ಕೆ ನಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲ ನನ್ನ ಫಿಲಮ್ ನಂದು ಲಾಸ್ಟ್ ಆಗಿ ಲಾಸ್ಟ್ ಫಿಲಮ್ ರಿಲೀಸ್ ಆಗಿ ಗುರು ಶಿಷ್ಯರು ಟ್ವೆಂಟಿ ಟೂನೆ ಟ್ವೆಂಟಿ ಟೂ ಅದೇ ಟ್ವೆಂಟಿ ತ್ರೀ ನಾನು ಯಾವ ಯಾವ ಸಿನಿಮಾ ರಿಲೀಸ್ ಇಲ್ಲ ಸೊ ಟ್ವೆಂಟಿ ಫೋರ್ ಅಲ್ಲಿ ಫಸ್ಟ್ ಫಿಲಮ್ ಫಸ್ಟ್ ಫಿಲಮ್ ಬಟ್ ಈಗ ನೆಕ್ಸ್ಟ್ ಮಂತ್ ಮತ್ತೆ ನಿಮ್ದು ಬಂದ್ರೆ ಹಂಗೆ ಬಂದ್ರೆ ಹಂಗೆ ಸರ್ ಅಂಡ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ರೀಸೆಂಟ್ ಸಕ್ಸಸ್ ಅಂದರೆ ಒಂದು ಸಲದ ಪ್ರೇಮ ಕತೆ ಚೆನ್ನಾಗಿ ವರ್ಕ್ ಆಯಿತು ಆದರೆ ಒಂದು ಬೇಜಾರು ಏನು ಅಂತಂದರೆ ಪ್ರೇಮಿಗೆ ಮುಂದೆ ತುಂಬ ಜನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆಮೇಲೆ ನಾನು ರಿವ್ಯೂ ಮಾಡಿದ್ದಲ್ಲ ಒಂದು ಮಜಾ ಅನ್ಗೋದ ಸರ್ ಅದು ಎರಡು ಥರ ಓಡುತ್ತೆ ಟೈಮ್ ಟೈಮಲ್ಲಿ ರಿವ್ಯೂ ಮಾಡಿ ಸಿನ್ಮಾ ಅವಾಗ ಓಡ್ತಿರತ್ತಲ್ಲ ಚೆನ್ನಾಗಿದ್ಯಾ ಹೆಂಗಿದೆ ನೋಡಕ್ಕೆ ಅಂತ ಜನ ಬಂದ್ ನೋಡ್ತಾರೆ ಇನ್ನೊಂದು ಓ ಟಿ ಟಿಗೆ ಬಂದ ಅಂದ್ಮೇಲೆ ಈ ಸಿನ್ಮಾ ಹೆಂಗಿದೆ ಓ ಟಿ ಟಿಲಿ ನೋಡಕ್ಕೆ ಅಂತ ನೋಡ್ತಾರೆ ಮತ್ತೆ ಓ ಟಿ ಟಿಗೆ ಬಂದಾಗ ಆ ವಿಡಿಯೋ ಎತ್ಕೊಂಡ್ಬಿಟ್ಟಿದ್ ಯಾಕೆ ಹಿಂಗೆ ಎತ್ಕೊಂಡಿದೆ ಅಂತ ನೋಡಿದ ನಾವು ಪ್ರೈಮಲ್ಲಿ ಬಂದಿದ್ಯಲ್ಲ ಚೆನ್ನಾಗಿದೆಯಾ ನೋಡ್ಕೊಂಡು ಹೋಗಿ ನೋಡೋಣ ಅನ್ನತರ ಇರುತ್ತೆ ನನ್ಗೆ ಅಂದ್ರೆ ನಾವು ಕಾಯ್ತಿರ್ತೀವಲ್ಲ ರಿವ್ಯೂಸ್ ಹೆಂಗಿರುತ್ತೆ ಸೊ ಫಸ್ಟ್ ಬಂದಿದ್ದು ನಿಮ್ದು ಕಡಕ್ ಸಿನ್ಮಾ ಸೊ ನಂಗೆ ನೆನಪಿದೆ